ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನ ಬಳಿಕ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿ ಆಗ್ತಾರೆ ಅಂತೆಲ್ಲ ದೇಶದ ಜನರು ಅಂದ್ಕೊಳ್ತಿದ್ರು. ಆದ್ರೆ ಈಗ ಯೋಗಿಯ ಮುಖ್ಯಮಂತ್ರಿ ಕುರ್ಚಿಯೇ ಗಟ್ಟಿಯಾಗಿ ಉಳಿದಿಲ್ಲ. ಅದಕ್ಕೆ ಪ್ರಮುಖ ಕಾರಣವೇ ಸಿಎಂ ಯೋಗಿ ಮತ್ತು ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ ನಡುವಿನ ಭಿನ್ನಮತ. ಲೋಕಸಭಾ ಚುನಾವಣೆಯ ಹಿನ್ನಡೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಯೇ ಕಾರಣ ಎಂದು ಡಿಸಿಎಂ ಮೌರ್ಯ ಆರೋಪಿಸಿದ್ದಾರೆ. ಮಾತ್ರವಲ್ಲ, ಚುನಾವಣೆಯ ಸೋಲು ಮತ್ತು ಯೋಗಿ ಆಡಳಿತ ಕುರಿತು ಕೇಶವ ಪ್ರಸಾದ್ ಮೌರ್ಯ ಅವರು ಹೈಕಮಾಂಡ್ ನಾಯಕರಿಗೂ ಮಾಹಿತಿ ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸಿಎಂ ಯೋಗಿ ತಲೆದಂಡವಾಗಲಿದೆ ಎಂಬ ಬದ್ಧತೆಗಳು ಅಬ್ಬಿಕೊಂಡಿದ್ದವು. ಆದರೆ ಉತ್ತರ ಪ್ರದೇಶದಲ್ಲಿ 13 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಅಲ್ಲಿವರೆಗೂ ಯಾವುದೇ ಬದಲಾವಣೆ ಬೇಡ ಅಂತ ಹೈಕಮಾಂಡ್ ಅವರು ಸೂಚಿಸಿದ್ರು. ಆದರೆ ಹೈಕಮಾಂಡ್ ನಾಯಕರ ಮಾತಿಗೂ ಡೋಂಟ್ ಕೇರ್ ಎಂದಿರುವ ಡಿಸಿಎಂ ಮೌರ್ಯ ಮತ್ತೊಮ್ಮೆ ಬಂಡಾಯದ ಸಮರ ಸಾರುತ್ತಿದ್ದಾರೆ. ಅಷ್ಟಕ್ಕೂ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಆಗ್ತಿರೋದೇನು? ಇಬ್ಬರು ಡಿಸಿಎಂ ಯೋಗಿ ವಿರುದ್ಧ ಆಕ್ರೋಶಗೊಳ್ಳಲು ಕಾರಣವಾದ್ರು ಏನು? ಯೋಗಿ ಸಿಎಂ ಆಗಿ ಉಳಿತಾರಾ ಇಲ್ವಾ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಸಿಎಂ ಯೋಗಿ ಹಾಗೂ ಡಿಸಿಎಂ ಮೌರ್ಯ ನಡುವಿನ ಶಿಥಿಲ ಸಮರ ಮತ್ತೊಂದು ರೂಪ ಪಡೆದುಕೊಂಡಿದೆ. ಕೇಶವ ಪ್ರಸಾದ್ ಮೌರ್ಯ ಜೊತೆ ಮತ್ತೊಮ್ಮೆ ಡಿಸಿಎಂ ಬ್ರಿಜೇಶ್ ಪಟಾಕ್ ಕೂಡ ಸೇರಿಕೊಂಡಿದ್ದು ಸಿಎಂ ಯೋಗಿಗೆ ಬಹಿರಂಗವಾಗಿಯೇ ಸವಾಲ್ ಹಾಕಿದ್ದಾರಂತೆ. ಅಲ್ಲದೆ ತಮ್ಮ ಬೆಂಬಲಿಗ ಶಾಸಕರ ಬಲ ಪ್ರದರ್ಶನಕ್ಕೆ ಮುಂದಾಗಿರೋ ಡಿಸಿಎಂ ಮೌರ್ಯ ಪ್ರತಿಯೊಬ್ಬರ ಜೊತೆ ತೆಗೆಸಿಕೊಂಡ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಈ ಮೂಲಕ ಯೋಗಿಗೆ ಬಹಿರಂಗವಾಗಿಯೇ ಕೌಂಟರ್ ಕೊಡ್ತಿದ್ದಾರೆ. ಸಿಎಂ ಯೋಗಿ ವಿರುದ್ಧ ಡಿಸಿಎಂಗಳ ಶಕ್ತಿ ಪ್ರದರ್ಶನ. ಜುಲೈ 14ರಂದು ಲಕ್ನೋದಲ್ಲಿ ಬಿಜೆಪಿ ಕಾರ್ಯಕಾರಿ ಸಮಿತಿ ಸಭೆಯ ನಂತರ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಉಪಮುಖ್ಯಮಂತ್ರಿಗಳಾದ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಬ್ರಜೇಶ್ ಪಟಾಕ್ ಬಹಿರಂಗ ಸವಾಲು ಹಾಕಿದ್ದಾರಂತೆ. ಮುಖ್ಯಮಂತ್ರಿಗಳ ಪರ ಹಾಗೂ ವಿರೋಧ ಹೇಳಿಕೆಗಳನ್ನು ನೀಡುತ್ತಿಲ್ಲ. ಬದಲಾಗಿ ಸೈಲೆಂಟ್ ಆಗಿ ಇಬ್ಬರು ಡಿಸಿಎಂಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಡಿಸಿಎಂ ಯೋಗಿಗೆ ಕೌಂಟರ್ ಕೊಡ್ತಿದ್ದಾರೆ. ಕೇಶವ ಪ್ರಸಾದ್ ಮೌರ್ಯ ಅವರು 10 ದಿನಗಳಲ್ಲಿ ಸುಮಾರು 43 ಶಾಸಕರು, 2 ಎಂಎಲ್ಸಿಗಳು ಮತ್ತು ಸುಮಾರು 10 ಸಚಿವರೊಂದಿಗೆ ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. ಕುತೂಹಲದ ವಿಷಯ ಅಂದ್ರೆ ಈ ಎಲ್ಲಾ ಶಾಸಕರೊಂದಿಗೆ ತೆಗೆಸಿಕೊಂಡಿರುವ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ಮೌರ್ಯ ಹಾಗೂ ಬ್ರಿಜೇಶ್ ಪಟಾಕ್ ಅವರು ಯೋಗಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಮಂತ್ರಿಗಳಾದ ಡಾಕ್ಟರ್ ಸಂಜಯ್ ನಿಷಾದ್, ನರೇಂದ್ರ ಕಶ್ಯಪ್, ದಾರಾ ಸಿಂಗ್ ಚೌಹಾಣ್, ಓಂ ಪ್ರಕಾಶ್ ರಾಜ್ಬಾರ್, ಸೂರ್ಯ ಪ್ರತಾಪ್ ಶಾಹಿ, ವಿಜಯಲಕ್ಷ್ಮಿ ಗೌತಮ್, ಮನೋಹರ್ ಲಾಲ್ ಅವರು ಡಿಸಿಎಂ ಮೌರ್ಯ ಅವರನ್ನು ಭೇಟಿಯಾಗಿದ್ದಾರೆ. ಅಲ್ಲದೆ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹಾಗೂ ಕೇಂದ್ರ ರಾಜ್ಯ ಸಚಿವ ಕಮಲೇಶ್ ಪಾಸ್ವಾನ್ ಕೂಡ ಮೌರ್ಯ ಗುಂಪಿನಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಸಿಎಂ ಯೋಗಿ ಅಂತರ ಕಾಪಾಡಿಕೊಂಡ ಡಿಸಿಎಂಗಳು. ಮುಖ್ಯಮಂತ್ರಿ ಬದಲಾವಣೆಗೆ ಬೇಡಿಕೆ ಇಟ್ಟಿರುವ ಡಿಸಿಎಂಗಳು ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಅಂತರ ಕಾಪಾಡಿಕೊಳ್ಳುತ್ತಿದ್ದಾರೆ. ಸಿಎಂ ನಡೆಯುತ್ತಿರುವ ಸರ್ಕಾರಿ ಸಭೆಗಳಲ್ಲಿ ಡಿಸಿಎಂಗಳಾದ ಮೌರ್ಯ ಮತ್ತು ಬ್ರಂಜೇಶ್ ಪಾಠಕ್ ಭಾಗಿಯಾಗುತ್ತಿಲ್ಲ. ಅಲ್ಲದೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳ ಫೋಟೋಗಳನ್ನು ಮೌರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಸಿಎಂ ಯೋಗಿಗಳನ್ನು ಟ್ಯಾಗ್ ಮಾಡ್ತಿಲ್ಲ. ಕೇಶವ ಪ್ರಸಾದ್ ಮೌರ್ಯ ಮತ್ತು ಬ್ರಜೇಶ್ ಪಾಠಕ್ ಇಬ್ಬರೂ ಕೂಡ ತಮ್ಮ ಕ್ಯಾಬಿನೆಟ್ಗೆ ಸಂಬಂಧಿಸಿದ ಕಾರ್ಯಗಳಿಗೆ ಇಬ್ಬರು ಪಿಎಂ ಮೋದಿ ಬಿಜೆಪಿ ಹೆಸರನ್ನು ಟ್ಯಾಗ್ ಮಾಡ್ತಿದ್ದಾರೆ. ಆದರೆ ಸಿಎಂ ಯೋಗಿ ಆದಿತ್ಯನಾಥ್ ಅಥವಾ ಯುಪಿ ಸರ್ಕಾರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸಿಎಂ ಯೋಗಿ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿರಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಿದ್ದಾರೆ. ಈ ಹಿಂದೆ ಶಾಸಕರು, ಜನಪ್ರತಿನಿಧಿಗಳು ಸಿಎಂ ಸಭೆಗೆ ಕಾಯಬೇಕಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಯಾವುದೇ ಪ್ರತಿನಿಧಿಗಳು ಯೋಗಿ ಭೇಟಿ ಮಾಡಲು ಸಮಯ ಕೇಳಿದರೆ ಮುಖ್ಯಮಂತ್ರಿಗಳು ತಕ್ಷಣ ಸಮಯ ನೀಡುವುದಲ್ಲದೆ ಅವರನ್ನು ಭೇಟಿ ಮಾಡುತ್ತಿದ್ದಾರೆ. ಹಿಂದುಳಿದ ವರ್ಗಗಳ ವಿಶ್ವಾಸ ತೆಗೆದುಕೊಳ್ಳಲು ಬಿಜೆಪಿ ಮತ್ತೊಮ್ಮೆ ತನ್ನ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ. ಒಬಿಸಿ ನಾಯಕರೊಂದಿಗೆ ಪಕ್ಷವು ಶೀಘ್ರದಲ್ಲೇ ದೊಡ್ಡ ಸಭೆ ನಡೆಸಲಿದೆ. ಈ ಸಭೆಯಲ್ಲಿ ಒಬಿಸಿ ಮುಖಂಡರ ಜೊತೆ ಚರ್ಚೆ ನಡೆಸಲಾಗುತ್ತದೆ. ಯುಪಿ ರಾಜಕೀಯ ದೆಹಲಿಗೆ ಶಿಫ್ಟ್. ಸಿಎಂ ಯೋಗಿ ಆದಿತ್ಯನಾಥ್ ಬದಲಾವಣೆ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಸಿಎಂ ಜೊತೆ ಇಬ್ಬರು ಡಿಸಿಎಂಗಳು ಅನ್ಯೂನ್ಯತೆಯಿಂದ ಇಲ್ಲ ಎಂಬುದು ಗುಟ್ಟಾಗೇನೂ ಉಳಿದಿಲ್ಲ. ಇದೆಲ್ಲದರ ನಡುವೆ ಯೋಗಿ, ಮೌರ್ಯ ಮತ್ತು ಬ್ರಜೇಶ್ ಪಾಠಕ್ ಇಂದು ದೆಹಲಿಗೆ ಆಗಮಿಸಿದ್ದಾರೆ.
ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಳ್ಳುವ ಸಂಬಂಧ ಮೂವರು ನಾಯಕರು ದೆಹಲಿಗೆ ಬಂದಿಳಿದಿದ್ದಾರೆ. ಈ ಸಭೆಯ ಬಳಿಕ ಮೂವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಸದ್ಯದ ರಾಜಕೀಯ ಪರಿಸ್ಥಿತಿ ಕುರಿತು ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಸಿಎಂ ಯೋಗಿ ಆರ್ಎಸ್ಎಸ್ ನಾಯಕರನ್ನು ಭೇಟಿಯಾಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಯೋಗಿ ಸರ್ಕಾರದ ಮೊದಲ ವಿಕೆಟ್ ಪತನ. ಉತ್ತರ ಪ್ರದೇಶ ಮಂಗಳ ಮುಖಿಯರ ಕಲ್ಯಾಣ ಮಂಡಳಿಯ ಉಪಾಧ್ಯಕ್ಷೆ, ಯೋಗಿ ಸರ್ಕಾರದ ಸಚಿವೆ ಸೋನಂ ಚಿಷ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ತಮ್ಮ ಇಲಾಖೆಯಲ್ಲಿ ಹೆಗ್ಗಿಲ್ಲದ ಭ್ರಷ್ಟಾಚಾರ ನಡೆಯುತ್ತಿದೆ ಮತ್ತು ಅಧಿಕಾರಿಗಳು ತಮ್ಮ ಮಾತು ಕೇಳುತ್ತಿಲ್ಲ, ಹೀಗಾಗಿ ರಾಜೀನಾಮೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ರಾಜ್ಯಪಾಲರಾದ ಆನಂದಿ ಬೆನ್ ಪಾಟೇಲ್ ಅವರಿಗೆ ಸಲ್ಲಿಸಿದ ರಾಜೀನಾಮೆ ಪತ್ರದಲ್ಲಿ ಸೋನಂ ಕಿನ್ನರ್ ಎಂದೇ ಖ್ಯಾತರಾಗಿರುವ ಚಿಷ್ಟೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿನ ಹೊಣೆಯನ್ನು ಹೊತ್ತುಕೊಂಡು ತಮ್ಮ ಆತ್ಮಸಾಕ್ಷಿಗೆ ಘಾಸಿಯಾಗಿರುವ ಕಾರಣ ರಾಜೀನಾಮೆ ನೀಡುವುದಾಗಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಹೈಕಮಾಂಡ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಜೊತೆಗೆ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕೆ ಮುಂದಾಗಿರುವ ಸಮಾಜವಾದಿ ಪಕ್ಷ ಡಿಸಿಎಂ ಮೌರ್ಯಗೆ ಮಾನ್ಸೂನ್ ಆಫರ್ ನೀಡಿದೆ. ಅಲ್ಲದೆ 100 ಶಾಸಕರನ್ನು ಕರೆತನ್ನಿ ಸರ್ಕಾರ ರಚಿಸಿ ಎಂದು ಕೇಳಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಮೌರ್ಯ, ಎಸ್ಪಿ ಮುಳುಗುತ್ತಿರುವ ಅಡಗು ಎಂದು ಟೀಕಿಸಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಮೌರ್ಯ ಬಿಜೆಪಿ ಬಿಟ್ಟು ಹೋಗಲ್ಲ ಅನ್ನೋದು ಕನ್ಫರ್ಮ್. ಆದರೆ ಯೋಗಿ ಬದಲಾವಣೆಯಾಗಬೇಕು ಅನ್ನೋದು ಸದ್ಯದ ಡಿಮ್ಯಾಂಡ್ ಆಗಿದೆ. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಏನು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ.